ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ದಿ ವಂಡರ್ ಬಾಲ್ ಅಂದರೆ ಅತ್ಯದ್ಭುತವಾದ ಬಟ್ಟಲು ಈ ಅಧ್ಯಾಯದ ಎಕ್ಸೈ ಕ್ವೆಶನ್ ಆನ್ಸರನ್ನು ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಈ ಘಟಕದ ಕ್ವಶನ್ ಆನ್ಸರ್ಗೆ ಹೋಗೋಣ ಫಸ್ಟ್ ಕ್ವಶನ್ ಆನ್ಸರ್ದಲ್ಲಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಆಧಾರಿತ ಪ್ರಶ್ನೆ ಅದರಲ್ಲಿ ಆನ್ಸರ್ ದಿ ಫಾಲೋವಿಂಗ್ ಇನ್ ದಿ ವರ್ಡ್ ಆ್ಯಂಡ್ ಪ್ರೇಜಿಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸ್ಬೇಕು ಅಥವಾ ಒಂದು ಪದದಲ್ಲಿ ನಾವು ಉತ್ತರವನ್ನು ಬೆಳಿಬೇಕಾಗ್ತದೆ ಅದರಲ್ಲಿ ಒಂದೇದು ಫಿಚ್ ಸೆಂಟೆನ್ಸ್ ಇನ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಶೋಸ್ ದಿ ಫಿಲಾಮನ್ ಆ್ಯಂಡ್ ಬಸಿಸ್ ಫೇರ್ ಪ್ಯೂವರ್ ಫಿಲಾಮನ್ ಮತ್ತು ವಸಿಸರ್ ಅವರು ಫಸ್ಟ್ ಪ್ಯಾರಾದಲ್ಲಿ ಪ್ಯೂವರ್ ಪುವರ್ ಅಂದರೆ ಇನ್ನೂ ಬಾಸ್ಟ್ ಬಡತನ ಕುಟುಂಬದಲ್ಲಿ ಯಾವ ರೀತಿ ಇದ್ದರು ವಿಚ್ ಸೆಂಟೆನ್ಸ್ ಹೇಳ್ತದೆ ಯಾವ ಲೈನು ಪುವರ್ ಬಡತನದ ಬಗ್ಗೆ ಅವ್ರ ಬಡತನದ ಬಗ್ಗೆ ಹೇಳ್ತದೆ ದೇ ವರ್ಕ್ಸ್ ಹಾರ್ಡ್ ಇನ್ ದೇರ್ ಪಾರ್ ಮ್ಯಾಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಮಚ್ ಪುಡ್ ಯಾಸ್ ದೆ ನೀಡೆಡ್ ದಿ ದಿಸ್ ಸೆಂಟೆನ್ಸ್ ಶೋಸ್ ದಿ ಪಿಲ್ಯಾಮಿನ್ ಆ್ಯಂಡ್ ಬೋಸಿಸ್ ವಿಯರ್ ಪುವರ್ ಅಂದರೆ ಏನು ಮಾಡ್ತಾರಂದ್ರೆ ಅವರು ಒಂದು ಬಡತನ ಕುಟುಂಬದಲ್ಲಿ ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ ಒಂದು ನೊಂದಂಥ ಜೀವಿಗಳಿಗೆ ಅಥವಾ ತಮ್ಮ ಮನೆಗೆ ಆಶ್ರಯ ಪ್ರೇಟ ಜನರಿಗೆ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ಕೊಟ್ಟು ಅವ್ರನ್ನ ಮೃತವ್ಯವಸ್ಥಿತವಾಗಿ ನೋಡಿಕೊಡ್ತಿದ್ರು ವುಡ್ ಎನಿ ಸ್ಟ್ರೆಂಜರು ಹೂ ಕೇಮ್ ಟು ದೇರ್ ಹೌಸ್ ಗೋ ಟು ವಿತೌಟ್ ಫುಡ್ ಯಾವುದೇ ಒಬ್ಬ ವ್ಯಕ್ತಿ ಅವರ ಮನೆಗೆ ಬಂದಾಗ ಅವರು ಯಾವ ರೀತಿ ಉಪಚಾರ ಮಾಡ್ತರು ಆಹಾರವನ್ನು ಕೊಟ್ಟು ಬಂದಾಗ ನೋ ದೇ ವುಡ್ ನೆವರ್ ಲೆಟ್ ಆ್ಯಂಡ್ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿತೌಟ್ ಫುಡ್ ಯಾರೇ ವ್ಯಕ್ತಿ ಅವರ ಮನೆಗೆ ಬಂದಾಗ ಹೊಸಬರು ಯಾರೇ ಬಂದಾಗ ಅವರನ್ನು ಅತಿಥಿ ಸತ್ಕಾರ ಮಾಡಿ ಊಟವನ್ನು ಮಾಡಿಸಿ ಅವರನ್ನು ಕಳಿಸ್ತಿದ್ರು ಇನ್ನು ವಾಯ್ ಡಿಡ್ ದಿ ಡಾಗ್ಸ್ ಬಾರ್ಕ್ಸ್ ದಿ ಡಾಗ್ ಬಾರ್ಕ್ಡ್ ಆ್ಯಟ್ ದಿ ಸ್ಟೆಂಜರ್ಸ್ ಯಾಕೆ ನಾಯಿ ಬೊಗಳ ಅಲ್ಲಿ ಹೊಸಬರು ಬಂದಾಗ ನಾಯಿ ಇದದ ಬೊಗಳತ್ತದ ಇನ್ನು ವಾಟ್ ಮೇಡ್ ಫಿಲಾಮಿನ್ಸ್ ಸೇ ದ್ಯಾಟ್ ಬಾಯ್ ವೇರ್ ಬ್ಯಾಡ್ ಮಾಡ್ತಾರೆ ಆ ಹುಡುಗ ಯಾವ ರೀತಿ ಇದ್ದ ಹೊರಗಡೆ ಬಂದಂಥ ಸ್ಟ್ರೇಂಜರ್ಸ್ ಯಾವ ರೀತಿ ಇದ್ದ ಅನ್ನೋದು ಹೇಳ್ತಾರೆ ನೋಡಿ ದಿ ಬಾಯ್ ಇಲ್ಲಿ ಟ್ರೀಟೆಡ್ ಆ ಸ್ಟ್ರೇಂಜರ್ಸ್ ಸೋ ಪಿಲಾಮೆಂಟ್ಸ್ ಹೇಳಿ ದಿ ಬಾಯ್ ವೇರ್ ಬಾಯ್ ಬ್ಯಾಡ್ ಅಂದ್ರೆ ಆ ವ್ಯಕ್ತಿ ಹುಡುಗನ ನೋಡಿ ಸ್ಟೇ ಹೊಸ ಹೊಸಬನ್ನು ನೋಡಿ ಭಾಳಷ್ಟು ಬಟ್ಟೆ ಹರಿದಂಥದ್ದು ಗುಣ ನೋಡಿರ್ತಕ್ಕಂಥಕ್ಕ ನೋಡಿ ಆಮೇಲೆ ಅವ್ನು ಮಾಡ್ತಕ್ಕಂಥ ವರ್ತನೆ ನೋಡಿ ಅವ್ನು ಬೇಡ್ ಬ್ಯಾಡ್ ಅಂದ್ರೆ ಏನು ಭಾಳಷ್ಟು ಕಷ್ಟ ಅಂದರೆ ಕಷ್ಟಕರವಾಗಿರ್ತಕ್ಕಂಥ ಸಂಗತಿಯಲ್ಲಿ ಅವನು ನಿಷ್ಠು ಆಗಿದ್ದ ಅಂದಂಗೆ ಇನ್ನು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ ಫಸ್ಟ್ ಒನ್ ವೈ ಡಿಡ್ ಬೋಸಿಸ್ ಫೀಲ್ ದ್ಯಾಟ್ ದಿ ಸ್ಟ್ರೇಂಜರ್ ಶುಡ್ ಹ್ಯಾವ್ ಯು ಕಮ್ ಅರ್ಲಿ ಇಯರ್ ಅಂದರೆ ಬೋಸಿಸ್ ಫೀಲ್ ದ್ಯಾಟ್ ಸ್ಟ್ರೇಂಜರ್ ಶುಡ್ ಬಿ ಹ್ಯಾವ್ ಕಮ್ ಅರ್ಲಿ ಅರ್ಲಿಯರ್ ಅರ್ಲಿ ಇಯರ್ ಯಾಕೆ ಬಂದವ ನೋಡಿ ಪಿಲಾಮೆಂಟನ್ ಬೋಸಿಸ್ ಹ್ಯಾಡ್ ಫಿಣಿಶ್ ದೇ ಸಫರ್ ಜಸ್ಟ್ ಬಿಫೋರ್ ದಿ ಸ್ಟ್ರೇಂಜರ್ಸ್ ಅರೈವಲ್ ಅಂದರೆ ಹೊಸಬ ಬರುವಕ್ಕಿಂತ ಮುಂಚಿನ ಮುಂಚೆನೇ ಪಿಲಾಮಿನ್ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಊಟವನ್ನು ಮುಗಿಸಿರ್ತಾರೆ ಸೊ ಬೋಸಿಸ್ ಪೆಲ್ಟ್ ದ ಸ್ಟೇಂಜರ್ಸ್ ಹ್ಯಾವ್ ಕಮ್ ಅರ್ಲಿ ಯರ್ ದೇ ವುಡ್ ಹ್ಯಾವ್ ಶೇರ್ ದೇರ್ ಫುಡ್ಸ್ ವಿತ್ ದ್ಯಾಮ್ ಒಂದು ವೇಳೆ ಆ ಹೊಸಬ ಬಂದಿರತಕ್ಕಂಥ ವ್ಯಕ್ತಿ ಸ್ವಲ್ಪ ಸಮಯದ ನಂತರ ಮುಂಚಿತವಾಗಿ ಬಂದಿದ್ರೆ ನಾವು ಊಟ ಮಾಡೋಕ್ಕಿಂತ ಮುಂಚೆನೇ ಬಂದಿದ್ರೆ ನಿಮಗೆ ಊಟವನ್ನು ಕೊಡ್ತಿತ್ತು ಬೋಸಿಸ್ರವರು ಫೀಲನ್ನು ಮಾಡ್ತಾರೆ ನೆಕ್ಸ್ಟ್ ವಾಟ್ ಟು ವೇರ್ ದಿ ಸ್ಟೇಂಜರ್ಸ್

ಆಮೇಲೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಅವರಿಗೆ ಊಟವನ್ನು ಕೊಟ್ಟು ಮಾಡ್ತಾರೆ ಅದ್ರ ಜೊತೆಗೆ ಎ ಸ್ಮಾಲ್ ಬಾಲ್ ಆಫ್ ಮಿಲ್ಕ್ ಟು ಡ್ರಿಂಕ್ ವಾಸ್ ಪೀಸ್ಟ್ ಆಫ್ ದಿ ಡ್ಯಾಮ್ ಅಂದರೆ ಊಟ ಆದ ನಂತರ ಒಂದು ಚಿಕ್ಕದಾದ ಬಟ್ಟಿನಲ್ಲಿ ಹಾಲನ್ನು ಕೊಟ್ಟು ಅವರಿಗೆ ನಾವು ಉಪಚಾರವನ್ನು ಉಪಚಾರವನ್ನು ಮಾಡ್ತಿದ್ದರು ಇನ್ನು ವಾಟ್ ಮೇಡ್ ವೌಸಿಸ್ ಅಸ್ಟಾನಿಶ್ ಆಫ್ಟರ್ ಪೂ ಪೂರಿಂಗ್ ದಿ ಮಿಲ್ಕ್ ಫ್ರಮ್ ದಿ ಸ್ಮಾಲ್ ಬಾಲ್ ಇಂಟು ದಿ ಟು ಕಪ್ಸ್ ದೇರ್ ಹಾರ್ಡ್ಲಿ ಎ ಡ್ರಾಪ್ ಲ್ಯಾಪ್ ಇನ್ ದಿ ಬಾಲ್ ಅಂದ್ರೆ ಆ ಬೌಶಿಸ್ ಏನು ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಸ್ಟೆಂಜರ್ ಹೊಸ ಸ್ಟ್ರೆಂಜರ್ ಮನೆಗೆ ಬಂದಾಗ ಅವರಿಗೆ ಒಂದು ಎರಡು ಒಂದು ಬಟ್ಟಲ್ನಲ್ಲಿ ಎರಡು ಕಪ್ದಷ್ಟು ಹಾಲನ್ನು ಕೊಟ್ಟುಕೊಡಿ ಇಲ್ಲಿ ಕೊಡ್ತಾರೆ ಒನ್ ಆಫ್ ಸ್ಟ್ರೆಂಜರ್ ಟು ಕ ದಿ ಬಾಲ್ ಐನ್ ಫೀಲ್ಡ್ ನಾಟ್ ಇನ್ ದಿ ಕಪ್ ಅಂದ್ರೆ ಆ ಬಾಲ್ ಆ ಸ್ಟ್ರೇಂಜರ್ ಆ ಕಪ್ಪದಲ್ಲಿ ಇರ್ತಕ್ಕಂಥ ಹಾಲನ್ನು ಕುಡಿದ ನಂತರ ನಂಗೆ ಇನ್ನೂ ಹಾಲು ಬೇಕಂದಾಗ ಅದರಲ್ಲಿ ಹನ್ನ ಹನಿ ಕಪ್ ಹಾಲು ಇರ್ತದೆ ಆಗ ಅದನ್ನು ಸ್ಟ್ರೇಂಜರ್ಸ್ ಕುಡಿದಾಗ ಅವಾಗ ಬಟ್ ಆಲ್ಸೋ ಹಿ ಫ್ರೆಂಡ್ಸ್ ವಿತ್ ಅಂದ್ರೆ ಕುಡಿದ ನಂತರನು ಸಹ ಹಾಲು ಮತ್ತೆ ಅದರಲ್ಲಿ ಹಾಗೆ ಉಳಿತದೆ ಸೀಯಿಂಗ್ ದಿ ಬೋಸಿಸ್ ಕುಡ್ ನಾಟ್ ಬಿಲೀವ್ ಹೈ ಆರ್ ಐ ಸೋ ದಿ ಅಷ್ಟೊನ್ವಿಷಡ್ ಅಂದ್ರೆ ಬೋಸಿಸ್ ಅದನ್ನು ನೋಡಿರ್ತಕ್ಕಂಥ ಬೋಸಿಸು ಭಾಳ ಆಚರ್ತಕ್ಕಿಂತ ಹಾಲು ಕುಡಿದ ನಂತರ ಹೇಗೆ ಮತ್ತೆ ಹಾಲು ಆ ಬಟ್ಟನಲ್ಲಿ ತುಂಬಿಕೊಂಡಿತ್ತು ಇವು ಒಬ್ಬ ದೇವದೂತ ಅಂತ ನಂಬಿಕೆ ಬರ್ತದೆ ಆ ಬೋಸಿಸ್ಗೆ ಇನ್ನು ಟುಗೆದರ್ ದಿ ಕಪಲ್ ಡಿಸೈಡೆಡ್ ದ ಏಂಜರ್ಸ್ ಫೇರ್ ಇಲ್ಲಿ ದಿ ಬ್ಲ್ಯಾಂಕ್ಸ್ ವಿತ್ ರೈಟ್ ವರ್ಡ್ಸ್ ಅಂದರೆ ಇಲ್ಲಿ ರೈಟ್ ವರ್ಡ್ಸನ್ನು ತುಂಬಕ್ಕೆ ಆಗ್ತದೆ ಎಂಗಲ್ಸ್ ಫ್ರಮ್ ದಿ ಹಿವೆನ್ ಆಗ್ತದೆ ಎಂಗಲ್ಸ್ ಎಂಜಿಯಲ್ಸ್ ಫ್ರಮ್ ಹಿವಲ್ಸ್ ಹೆನ್ಸ್ ಅಂದರೆ ರೇಂಜರ್ಸ್ ಹೆಂಗೆ ಕಪಲ್ಸ್ ಅಂದ್ರೆ ಅವರು ಒಂದು ಚಿಕ್ಕದ ಬಡತನ ಕುಟುಂಬದಲ್ಲಿ ಇಬ್ರು ಗಂಡ ಹಂತಿ ಆಗಿದ್ದರು ಇನ್ನು ಇನ್ನು ಮುಂದೆ ಗ್ರಾಮರ್ ಪಾಯಿಂಟಿಗೆ ಹೋನ ಗ್ರಾಮರ್ ಪಾಯಿಂಟು ಹೆಕಾಬಿಲಿ ಗ್ರಾಮರ್ ಪಾಯಿಂಟು ಪಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ವರ್ಡ್ಸ್ ಗಿವನ್ ಬ್ರೆಕೆಟ್ಸ್ ಇಲ್ಲಿ ಕೆಲವೊಂದು ಬ್ರೆಕೆಟ್ಸಲ್ಲಿ ವರ್ಡ್ ಕೊಟ್ಟಿದ್ದಾರೆ ಅವನು ಸರಿಯಾಗಿ ನಾವು ತುಂಬಿಕೊಳ್ಬೇಕಾಗ್ತದೆ ದಿ ನೇಬರ್ಸ್ ಆಲ್ಸೋ ಸ್ವಾ ದಿ ಮ್ಯಾನ್ ಇನ್ ರ್ಯಾಗ್ಡ್ ಕ್ಲಾತ್ಸ್ ಬರ್ತದೆ ರ್ಯಾಗ್ಡ್ ಬರ್ತದೆ ಬಟ್ ದೇ ಡಿಡ್ ನಾಟ್ ರಿಲೀಸ್ ದ್ಯಾಟ್ ದೇ ನೀಡೆಡ್ ಶೆಲ್ಟರ್ ಬರ್ತದೆ Shelter. From where their cottage was cottage was they could not see the dog properly. One bosses whose house was on the mound could see the boy ill treated of strangers. Philamens and bosses were astonished at the behavior of boys. The boys halted till they were over there. ಪ್ರೀತದ ಆ ಸ್ಟೋರಿಗೆ ತಕ್ಕಂತೆ ಕೆಲವೊಂದು ವರ್ಡ್ಗಳನ್ನು ಅಲ್ಲಿ ನಾವು ಬಳಕೆ ಮಾಡಿ ಸರಿಯಾಗಿ ತುಂಬಿಕೊಳ್ಬೇಕಾಗ್ತದೆ ನೆಕ್ಸ್ಟು ರೀಡ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಕೆಲವೊಂದು ಸೆಂಟೆನ್ಸನ್ನು ಓದ್ಕೋಬೇಕಾಗ್ತದೆ ನೋಡಿ ಬೌಸಿಸ್ ಅರ್ಲಿಯರ್ ಹ್ಯಾಡ್ ಪುವರ್ಡ್ ಔಟ್ ಬಟ್ ಆಲ್ ದಿ ಮೇಲ್ಕ್ ಲೆ ಲೆಟರ್ ಒನ್ಸ್ ಸ್ಟ್ರೇಂಜರ್ಸ್ ಆಸ್ಕ್ಟ್ ಫಾರ್ ಮೋರ್ ದಿ ವರ್ಡ್ ಅರ್ಲಿ ಇಯರ್ ಈಸ್ ಅಪೋಸಿಟ್ಸ್ ಲೆಟರ್ ಅರ್ಲಿಯರ್ದು ಅಪೋಸಿಟ್ ವರ್ಡ್ ಲೇಟರ್ ಆಗ್ತದೆ ಹಂಗೆ ಇಲ್ಲಿ ಸಿಮ್ಲ್ಯಾರಿಟಿಯಾಗಿ ನಾವು ಪ್ರಾಕ್ಟೀಸನ್ನು ಮಾಡೋದ ನೋಡಿ ಪ್ಲಾಸ್ಟಿಕ್ ಈಸ್ ಲೈಟ್ ಬಟ್ ಐರಾನ್ ಇಸ್ ಹೆವಿ ಲೈಟ್ದು ಅಪೋಸಿಟ್ ವರ್ಡು ಹೆವಿ ಹಂಗೆ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಅಪೋಸಿಟ್ ವರ್ಡನ್ನು ನಾನು ಫೈಂಡ್ಔಟ್ ಮಾಡಬೇಕಾಗ್ತದೆ ನೋಡಿರಿ ಕಂಫರ್ಟೇಬಲ್ದು ಅಪೋಸಿಟ್ ವರ್ಡು ಅನ್ಕಂಫರ್ಟೇಬಲ್ ಆಗ್ತದೆ ಲೇಟ್ದು ಅರ್ಲಿ ಆಗ್ತದೆ

इन फैक्ट दैट वेर अस्टानिश दैट पिला इन कपल अक्सेप्टेड देश एट दईट अर्त इन समर्वन बिलो व ऐड्स अ पिस् लाइक अयोन्बल फोल्स ಫ್ರೇಮ್ ಫಾರ್ಮ್ಸ್ ಅಂತ ಸಂಪಿ ಅಂದ್ರೆ ಐ ಓ ಎನ್ ಹಚ್ಚಿ ಎ ಎಬಲ್ ಎಬಲ್ ಹಚ್ಚಿ ಫುಲ್ ಹಚ್ಚಿ ನಾವು ಸಫಿಕ್ಸನ್ನು ಇಲ್ಲಿ ಯೂಸ್ ಮಾಡಬೇಕು ಒಂದು ಎಕ್ಸಾಂಪಲ್ ಅನ್ನು ಕೊಡಲಾಗಿದೆ ನೆಸೆಸರಿ ಲುಕ್ ಅಪ್ ದಿ ಕೊಡೋದ್ರೆ ನೋಡಿ ಜಾಯ್ ಇದ್ದಾಗ ಜಾಯ್ ಫುಲ್ ಆಗ್ತದೆ ಟ್ರಿಫಿಕ್ಸ್ ಸಪಿಕ್ಸನ್ನು ಯೂಸ್ ಮಾಡಿ ಸಫಿಕ್ಸ್ ಅಂದರೆ ಮುಂಬ ಹಿಂಭಾಗದಲ್ಲಿ ಹಚ್ತಕ್ಕಂಥದ್ದು ವಂಡರ್ ವಂಡರ್ ಫುಲ್ ಆಗ್ತದೆ ಡಿಕ್ಟೇಟ್ ಡಿಕ್ಟೇಷನ್ ಆಗ್ತದೆ ಕಂಫರ್ಟ್ ಕಂಫರ್ಟ್ ಟೇಬಲ್ ಆಗ್ತದೆ ಹೋಪ್ ಹೋಪ್ಫುಲ್ ಆಗ್ತದೆ ಸಕ್ಸಸ್ ಸಕ್ಸಸ್ಫುಲ್ ಆಗ್ತದೆ ಇನ್ನು ಸಕ್ಸಸ್ ಇದ್ದದ್ದು ಸಕ್ಸಸ್ಫುಲ್ ಆಗ್ತದೆ ಆಮೇಲೆ ಫೊಜೆಸ್ ಪೊಜೆಷನ್ ಆಗ್ತದೆ ಇನ್ನು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್ ಆಗ್ತದೆ ಹಾನರ್ ಇದ್ದದ್ದು ಹಾನರೇಬಲ್ ಆಗ್ತದೆ ಆಮೇಲೆ ಮೆಡಿಕೇಟ್ ಮೆಡಿಕ್ ಮೆಡಿಕೇಶನ್ ಆಗ್ತದೆ ಇವೆಲ್ಲ ಸಪ್ ಏನು ಮಾಡ್ತದೆ ಸಪೀಕ್ಸ್ ಯೂಸ್ ಮಾಡಿ ಬಳಕೆ ಮಾಡ್ತಕ್ಕಂಥದ್ದು ಇನ್ನು ಥಿಂಕ್ ಅಬೌಟ್ ದಿ ಟೆಕ್ಸ್ಟ್ ಅಂದ ನೋಡ್ರಿ ಸಮ್ ಕ್ವಶನ್ಸ್ ಆರ್ ಗಿವನ್ ಬಿಲೋ ಡಿಸ್ಕಸ್ ಆನ್ಸರ್ ವಿತ್ ಪ್ಯಾರ ಪಾರ್ಟ್ನರ್ಸ್ ಐನ್ ಗ್ರೂಪ್ ರೈಟ್ ದ್ಯಾಮ್ ಅಂದ ನೋಡ್ರಿ ಡಿಸ್ಕ್ರೈಬ್ ದಿ ಹಾಸ್ಪಿಟಲ್ ಆಫ್ ಓಲ್ಡ್ ಕಪಲ್ ಪಿಕಿಂಗ್ ಔಟ್ ದಿ ಲೀಸ್ಟ್ ಟು ಎಕ್ಸಾಂಪಲ್ಸ್ ಅಂದರು ಆದರೆ ಕಪಲ್ಸು ತಮ್ಮ ಹಾಸ್ಪಿಟ್ಲ್ಗೆ ಬಂದಂಥ ವ್ಯಕ್ತಿಗಳನ್ನು ಯಾವ ರೀತಿ ಉಪಚಾರವನ್ನು ಮಾಡ್ತಿದ್ರು ಅಂದರೆ ಅರ್ಥ

ದಿಸ್ ಶೋಸ್ ದಿ ವೆರಿ ಗುಡ್ ಹಾಸ್ಪಿಟಲ್ ಆ್ಯಂಡ್ ಓಲ್ಡ್ ಕಪಲ್ಸ್ ಆ ವಯಸ್ಸಾದಂಥ ಕಪಲ್ಸ್ಗಳು ಹಾಸ್ಪಿಟಲಲ್ಲಿ ಬಂದಂಥ ವ್ಯಕ್ತಿಗಳನ್ನು ಅತಿಥಿ ಸತ್ಕಾರವನ್ನು ಮಾಡೋದರ ಜೊತೆಗೆ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡ್ತಿದ್ರು ಇನ್ನು ವಾಟ್ ಮೇಕ್ಸ್ ಬೌಸಿಸ್ ಥಿಂಕ್ ದಿ ಆಟ್ ಸ್ಟೇಂಜರ್ಸ್ ವೇ ಆರ್ ನಾಟ್ ಆರ್ಡಿನರಿ ಪೀಪಲ್ಸ್ ಸಾಮಾನ್ಯ ವ್ಯಕ್ತಿ ಜನರಕ್ಕಿಂತ ವಿಭಿನ್ನವಾಗಿಯೇ ಆ ಬೋಸಿಸು ಹೊಸಬರಿಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಿದ್ರು ಯಾವ ರೀತಿ ನೋಡಿಕೊಳ್ತಿದ್ರು ಅಂತ ಅರ್ಥ ಇದಕ್ಕೆ ಅನ್ಸರು ಒನ್ ಆಫ್ ಸ್ಟ್ರೇಂಜರ್ಸ್ ವಾಸ್ ಕೂರಿಂಗ್ ಮಿಲ್ಕ್ ಟು ಬೋತ್ ದಿ ಕಪ್ಸ್ ಫ್ರಾಮ್ ದಿ ಆಲ್ಮೋಸ್ಟ್ ಎಂಟಿ ಬಾಲ್ ಮೇಡ್ ಅಂದ್ರೆ ಸ್ಟ್ರೇಂಜರ್ಸ್ಗಳು ಒಬ್ಬ ವ್ಯಕ್ತಿ ಬಂದಾಗ ಅವನಿಗೇನು ಮಾಡ್ತಾರಂದ್ರೆ ಎರಡು ಕಪ್ ಹಾಲನ್ನು ಕುಡ್ತಾರು ಎಮ್ ಆಮೇಲೆ ಕುಡಿದ ನಂತರ ಅದು ಎಂಟಿ ಆಗ್ತದೆ ಆ ಬಟ್ಟಲು ಎಮ್ ಟಿ ಆಗ್ತದೆ ಬೌಶಿಸ್ ಟು ಥಿಂಕ್ ದ್ಯಾಟ್ ದಿ ಥಾಟ್ ದಿ ಮಸ್ಟ್ ಆರ್ಡಿನರಿ ಪೀಪಲ್ ಅಂದ್ರೆ ಅವ ವ್ಯಕ್ತಿ ಆರ್ಡಿನರಿ ಪೀಪಲ್ ಅಲ್ಲ ನೋಡಿ ಸಿ ಥಾಟ್ ದ್ಯಾಟ್ ದೇ ಮಸ್ಟ್ ಎಂಗಲ್ಸ್ ಹ್ಯಾವ್ ಫ್ರಮ್ ಹ್ಯಾವನ್ ಕಮ್ಸ್ ಬ್ಲೆಸ್ ದಮ್ ಅಂದರೆ ಎರಡು ಕಪ್ಪು ಹಾಲಕ್ಕೆ ಒಬ್ಬ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಬ್ಬ ಹರಡನೇ ವ್ಯಕ್ತಿ ಅವ್ರ ಹತ್ತಿರ ಬಂದಾಗ ಅವರಿಗೆ ಹಾಲನ್ನು ಕೊಟ್ಟು ಉಪಚಾರ ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ದೇವದ್ಯೂತ ವ್ಯಕ್ತಿಯಾಗಿರ್ತ ಅಂದ್ರೆ ಅವು ಕುಡಿದ ನಂತರ ಹಾಲು ಆಟೋಮೆಟಿಕ್ಕಾಗಿ ಕಪ್ಪದಲ್ಲಿ ಮತ್ತೆ ಹಾಲು ಕಾಣಿಸ್ಕೊತದ ಹಾಲಿಸ್ಕೊ ಕಾಣಿಸ್ಕೊಂಡ ನಂತರ ಅವ್ನು ಒಬ್ಬ ದೇವದೂತ ಮಾಡ್ತಾರೆ ಅವಾಗ ಆ ದೇವದೂತ ಏನು ಮಾಡ್ತಂದ್ರೆ ಇವರಿಗೆ ಈ ಕ ಪೂವರಾಗಿರ್ತಕ್ಕಂಥ ಬೌಶಿಸು ಏನತ್ತಲ್ಲ ಅವರ ಫ್ಯಾಮ್ಲಿಗೆ ಅವೇನು ಮಾಡ್ತಂದ್ರೆ ಒಂದು ದೊಡ್ಡದಾದ ಒಂದು ಮನೆಯನ್ನು ನೀವು ನೋಡ್ ಮಾಡ್ತಾ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾವ ದೇವದೂತ ದ ವಾಟ್ ಡಿಡ್ ದಿ ಸ್ಟೇಂಜರ್ಸ್ ಟೆಲ್ ಪಿಲಾಮನ್ ಹೀಸ್ ವೈಫ್ ಬಿಫೋರ್ ಗೋಯಿಂಗ್ ಅವೆ ದಿ ಸ್ಟೇಂಜರ್ಸ್ ಟೋಲ್ಡ್ ದ್ಯಾಟ್ ದೇ ವೇರ್ ಗಾಡ್ ಮೆಸೇಂಜರ್ಸ್ ದೇ ವೇರ್ ಪ್ಲೀಸ್ ಪ್ಲೀಸ್ ಡೂ ಇತ್ ದಿ ಓಲ್ಡ್ ಕಪಲ್ಸ್ ಕೈನೇ ಸೊ ಓಲ್ಡ್ ಕಪಲ್ ಕುಡ್ ಆಸ್ಕ್ ಎನಿಥಿಂಗ್ ಲೈಕ್ ಆ್ಯಂಡ್ ಶ್ಯಾಲ್ ಶಾಲೆ ಯಾವ ಸ್ಟೇಂಜರ್ಸ್ ಏನು ಮಾಡ್ತಾರೋ ಯಾವುದೇ ಒಬ್ಬ ವ್ಯಕ್ತಿಗೆ ಆ ಸ್ಟೇಂಜರ್ಸ್ ಟೋಲ್ಡ್ ಏನು ಮಾಡ್ತಾರೋ ಗೋಲ್ಡ್ ಮೆಸೇಂಜರ್ಸ್ ಅಂದರೆ ದೇವದೂತ ಇದ್ದ ನಾವು ಇಂಥ ಕಪಲ್ಗಳಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಿ ದೊಡ್ಡದಾದ ಒಂದು ಅವರಿಗೆ ಇರ್ತಕ್ಕಂಥ ಮನೆಯನ್ನು ದೊಡ್ಡದಾದ ಒಂದು ದೇವದೂತ ಒಂದು ಮನೆಯನ್ನು

ಕೆ ಎಂಬಲಾಸ್ ಡ್ಯಾಮ್ ಆ ದೇವದೂತ ಇದ್ದಾವೆ ಇವರಿಗೆ ಏನು ಮಾಡ್ತಂದ್ರೆ ಇಲ್ಲಿ ಒಂದು ಮನೆಯನ್ನು ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಆಶೀರ್ವಾದ ಮಾಡಿ ಅವರು ಮಾಯವಾಗ್ತಾ ನೆಕ್ಸ್ಟು ರೀಡ್ ದಿ ಫಾಲೋವಿಂಗ್ ಎಕ್ಸ್ಟ್ರಾ ಆನ್ಸ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ದ್ಯಾಟ್ ಎಕ್ಸ್ಟ್ರಾ ಕ್ವೆಶನ್ಸ್ ಅದಾವ ಇಲ್ಲಿ ಯಾವುದಂದ್ರೆ ಸಂದರ್ಭ ಸಹಿತ ಉತ್ತರಿಸಿ ಅಂತ ಕ್ವಶನ್ಸ್ ಡೋಂಟ್ ವರಿ ಗುಡ್ ಲೇಡಿ Which lesson is the line taken from the line taken from the lesson, the wonder ball. Who is the lady? The lady was boss's wife of Pilomin. Pilomin, Bose's Sonaki, Pilomin Handatiagalu. Now when did this speaker say so? Then the bosses said that strangers would have come to little earlier that share uh, their supper and moment speak said about lines. मे युवर बॉल भी फुल मेल हू सैड दिस वाक्यव यार हे दि गैस अबो दि लाइन गेस्ट व्यक्ति बंद आच्चा उपचार पड़क व्यक्ति इधन है हू डेड दिस दि ओल कपल ओल कपल बेता वाय दि स्पीकर से सो दि स्पीकर विज प्लीज टू टोल कपल कई एंड सैड सैडसो ಅದರ ನೆಕ್ಸ್ಟು ಗುಡ್ ಎಂಜಲ್ಸ್ ವೀಸ್ ವಿಶ್ ಡಯಟ್ ಟುಗೆದರ್ ಅವ್ರ ಏಂಜಲ್ಸ್ಗಳು ಏನೇನು ಬೇಡ್ಕೊತಾರೆ ಅಂದರೆ ನಾವು ಇಬ್ಬರು ಸಾಯಬೇಕತ್ತೋ ಆ ದೇವರ ಹತ್ತಿರ ದೇವದುತ್ತನ ಹತ್ತಿರ ಬೇಡ್ಕೊಬೇಕು ಒಂದು ದೊಡ್ಡದಾದ ಮನೆಯನ್ನು ನಮ್ಮ ಮಾಡಿದ ಅದ್ರ ಜೊತೆಗೆ ನಮ್ಮ ಕೊನೆಯ ಆಸೆ ಏನಂದಾಗ ನಮ್ಮ ನಾವು ಒಟ್ಟಿಗೆ ಇಬ್ಬರು ಕಪಲ್ಸ್ ಸಾಯೋದೇ ನಮ್ಮ ಕೊನೆ ಆಸೆ ಅಂತ ಹೇಳ್ತಾರೆ अब इतने यार है सैंड दि ओल कपल पिमिंडसिसंटेन्स हेतर वर्डन हेतर हु दट हेतार स्टेजर्स सौसबाब बंद देवदत्तन अत हाई डिड दि स्पीकर से सो द गेस्ट सेड दैट दे गॉड्स मेसेंजर एंड प्लेजर टू कपल्स कपल एंड दे आस्क एनीथिंग लाइक सो स्पीकर सेड दैट दे लाइन अरे ಈ ಕೃತಿ ಬರೆದಂಥ ಕೃತಿಗಾರ ಮಾಡ್ತಾರೆ ರಚನಾಕಾರ ಕವಿ ಇದ್ದವ್ರು ಏನು ಮಾಡ್ತಂದ್ರೆ ಆ ದೇವದೂತ ಈ ಓಲ್ಡ್ ಕಪಲ್ಸ್ ಮಾಡಿರ್ತಕ್ಕಂಥ ಕೈಂಡ್ನೆಸ್ ನೋಡಿ ಅವರ ಉಪಚಾರವನ್ನು ನೋಡಿ ಅವರಿಗೆ ಏನಂತಾರೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಅವರು ಈ ಲೈನನ್ನು ವ್ಯಾಖ್ಯವನ್ನು ಹೇಳಲಾಗಿದ್ದಾರೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಆನ್ಸರ್ ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ರೀ ಚೆನ್ನಾಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಸುತ್ತ ಟ್ಯಾಂಕ್ ಯು ಟು ನಾಂಡ್ ಆಲ್